ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ಬಣ್ಣಿ ಬೆನಿ ಕಥಾಮೃತವ ಅತ್ತೆಯ ಮಗ ನೀನು ಮಮ ಪ್ರಾಣಾಹಿ ಪಾಂಡವ
ಅಂತ ಹೇಳಿದ್ದೆ ಅಂದು. ಸರಿ ಸರಿ, ಅಂದಿನಿಂದ ಇಂದಿನವರೆಗೆ ನನ್ನ ನಿನ್ನ ಬಾಂಧವ್ಯ ಗಟ್ಟಿ ಗಟ್ಟಿ ಆಗ್ತಾ ಹೋಯ್ತು. ಯಾವ ಕಾಲಕ್ಕೂ ಮುರಿಯಲಿಲ್ಲ, ಮುರಿಯಲಿಕ್ಕೆ ಸಾಧ್ಯವೂ ಇಲ್ಲ. ನಿಮ್ಮ ಎಲ್ಲಾ ಸುಖದ ದಿನಗಳಲ್ಲಿ ನಾನಿದ್ದೆ, ಕಷ್ಟದ ದಿನ ಬಂದಾಗ ನಾನಿರ್ಲಿಲ್ಲ ಅನ್ನುವಂತಹ ನೋವು ನನ್ನಲ್ಲಿ ಸದಾ ಇದೆ. ಒಂದೇ ಒಂದು ಕಾರಣಕ್ಕೆ, ಒಂದೇ ಒಂದು ಕ್ಷಣಕ್ಕಾಗಿ ನಾನು ದುಃಖಿಸಿದ್ರೆ ಅಂದು ದ್ರೌಪದಿಗಾದ ಅವಮಾನ. ಅವತ್ತು ನಾನಿರ್ಲಿಲ್ವಲ್ಲ, ಅಣ್ಣನಾಗಿ ನನಗಿರ್ಲಿಕ್ಕೆ ಆಗ್ಲಿಲ್ವಲ್ಲ, ಅವಳ ದುಃಖವನ್ನು ಪರಿಮಾರ್ಜನೆ ಮಾಡುವುದಕ್ಕೆ ನನಗೆ ಸಂದರ್ಭ ಸಿಕ್ಲಿಲ್ವಲ್ಲ ಅಂತ ದುಃಖ ನನ್ನಲ್ಲಿ ಇದ್ದದ್ದು ಹೌದು. ಆದ್ರೆ ಏನೆಲ್ಲ ನಡೆದು ಹೋಯ್ತು, ಏನೆಲ್ಲ ನಡೆದು ಹೋಯ್ತು. ದ್ಯೂತ ನಡೆಯಿತು, ಅನುದ್ಯೂತ ನಡೆಯಿತು, ನೀವು ರಾಜ್ಯವನ್ನು ಕಳ್ಕೊಳ್ಬೇಕಾಯ್ತು, ಅತ್ಯಂತ ಅವಮಾನವನ್ನು ದ್ರೌಪದಿ ಅನುಭವಿಸಬೇಕಾಯ್ತು. 12 ವರ್ಷಗಳ ವನವಾಸ, 1 ವರ್ಷದ ಅಜ್ಞಾತವಾಸ, ಅದನ್ನು ಮಾಡಿ ನಾವು ಬಂದು ನೀವು ಬಂದು ರಾಜ್ಯವನ್ನು ಕೊಡು ಅಂತ ಕೇಳಿದ್ರೆ ಏನ್ ಹೇಳ್ತಾನೆ, ಏನ್ ಹೇಳ್ತಾನೆ? ಕೊಡಲಿಲ್ಲವಲ್ಲ ಅವನು. ಒಂದು ಸೂಜಿ ಮನೆ ಪೂರ್ವಷ್ಟು ರಾಜ್ಯ ಕೊಡುದಿಲ್ಲ ಕೊಡುದಿಲ್ಲ ಅಂತಾನೆ. ಶತಾನಂದರು ಬಂದ್ರು, ಸಂಜಯ ಬಂದ, ನಾನು ಹೋದೆ, ಸಂತಾನ ಅನ್ನೋ ಪ್ರಕರಣವೂ ನಡೆಯಿತು. ಅದು ನಡೆದೇ ಹೋಯ್ತು, ಪ್ರಯೋಜನವಾಗ್ಲಿಲ್ಲ. ನನ್ನ ಬಳಿ ದುರ್ಯೋಧನ ಬಂದ, ನೀನು ಬಂದಿದ್ದೆ, ನಾನು ಬಂದಿದ್ದೆ ಅಲ್ವೇ. ಆವಾಗ ಯಾದವೀ ಸೇನೆ ಒಂದು ಕಡೆ, ಒಂದು ಕಡೆಯಿಂದ ನಾನು, ಯಾರು ಬೇಕು ಆಯ್ದುಕೊಳ್ಳಿ ಅಂದಾಗ ನೀನೇ ಬೇಕು ಎಂದವನು ನಾನು ಅಲ್ವೇ. ಬಂಡಿಯ ಬೋವನಾಗಿ ಬಾ ಅಂತ ಕರೆದೆ. ಏನೂ ಇಲ್ಲ, ವಯಸ್ಸಾಗಿದೆ, ಕೈ ನಡೆಯುವುದಿಲ್ಲ, ಚಕ್ರ ಭಂಡಾರ ಸೇರಿದೆ, ಕೆಲಸ ನಡೆಯುವುದಿಲ್ಲ. ಆದ್ರೂ ನೀನು ನನ್ನ ಜೊತೆ ಇದ್ದರೆ ಸಾಕು ಅನ್ನುವಂತ ಮಾತನಾಡಿದವನು ನೀನು. ಹಾಗಾಗಿ ಒಪ್ಪಿಕೊಂಡು ನಿನ್ನಲ್ಲಿ ಬಂದಿದ್ದೇನೆ, ಚಕ್ರ ಹಿಡಿಯುವುದಿಲ್ಲ ಅಂದಿದ್ದೇನೆ. ನಿನ್ನ ರಥದಲ್ಲಿ ನಾನು ಸಾರಥಿಯಾಗಿ, ನೀನು ರಥಿಯಾಗಿ ಬಂದಿದ್ದೇವೆ. ಸೇನೆಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ ಅಂತ ಕೇಳಿದವನು ನೀನು. ಹೌದು, ರಥವನ್ನು ಸ್ಥಾಪನೆ ಮಾಡಿದ್ದೇನೆ. ನೋಡು ನೋಡು ನೋಡು, ಯಾರು ಪರಿಕಿಸು ಪಾರ್ಥನೆ
18 ಅಕ್ಷೋಹಿಣಿ ಸೈನ್ಯಗಳ ಮಧ್ಯೆ ನಾವು ನಿಂತಿದ್ದೇವೆ. ನೋಡು ನೋಡು ನೋಡು, ಅಲ್ಲಿ ನಿಂತಿರುವುದ್ಯಾ? ಯಾರದು? ಭೀಷ್ಮಾಚಾರ್ಯರು. ನನ್ನ ತಾತ. ನನ್ನ ತಾತ? ಆಹಾ, ಅವರ ಹುಮ್ಮಸ್ಸು ಉತ್ಸಾಹವನ್ನು ನೋಡಬಾರದೆ. ಏ ಕಡೆ ನೋಡು, ದ್ರೋಣಾಚಾರ್ಯರು ನನ್ನ ಗುರುಗಳು. ನಿನ್ನ ಗುರುಗಳು ಅಂತ ಹೇಳಿದವರು ಅಶ್ವತ್ಥಾಮ, ವಿಕರ್ಣ, ಕೃಪಾಚಾರ್ಯ, ಗೋರಿಶ್ರವ, ಜಯದ್ರಥ, ನೋಡಬಾರದೆ ಅತಿರಥ, ಮಹಾರಥರು ನಿಂತಿದ್ದಾರಲ್ಲ ನೋಡು. ಏನ್ ಮಾಡ್ತಾ ಇದ್ದಾರೆ ಅವರು? ಸಿದ್ಧರಾಗಿ ನಿಂತಿದ್ದಾರೆ. ಅಸ್ತ್ರಗಳನ್ನು ಅನುಸಂಧಾನ ಮಾಡಿ ಎಲ್ಲ ಕಡೆಗೆ ಬಿಡೋದಕ್ಕೆ ತೊಡಗುತ್ತಾ ಇದ್ದಾರೆ. ಸಮಯ ತಡ ಮಾಡುವುದು ಬೇಡ, ಇನ್ನಷ್ಟು ಮಿಂಚುವುದು ಬೇಡ. ಸಮಯ ಕಾಲಹರಣ ಮಾಡಿ ಶತ್ರು ಕೂಡೆ ಪರಿಗಿಸುತ್ತಲಾದ ಪಾಠನು Thank you.
ಕಾಲುಗಳು ನಡುಗುತ್ತಿವೆ, ಕೈಗಳು ಬೆವರುತ್ತಿವೆ, ಗಾಂಧಿ ಕೈಯಿಂದ ಜಾರಿದೆ, ಗಂಟಲು ಒಣಗುತ್ತಿದೆ. ಆಗುತ್ತಿಲ್ಲ ಕೃಷ್ಣ, ಆಗುತ್ತಿಲ್ಲ. ನನ್ನ ಬಂಧು ವರ್ಗದವರನ್ನು ಕೊಂದು ಯಾವ ಸ್ವರ್ಗವೂ ಬೇಡ ನನಗೆ, ಯಾವ ರಾಜ್ಯವೂ ಬೇಡ ನನಗೆ. ನಕಾಂಕ್ಷೆ ವಿಜಯಂ ಕೃಷ್ಣ, ನನ್ನ ರಾಜ್ಯ ಸುಖಾರಿಚ. ನನ್ನ ಈ ಬಂಧುಗಳು ಯಾರೊಂದಿಗೆ ನಾನು ಸುಖವಾಗಿ ಇರಬೇಕು ಅಂದುಕೊಂಡಿದ್ನು ಅವರನ್ನು ಕೊಂದು ತ್ರಿಲೋಕವೇ ಸಿಗುತ್ತದೆ ಎಂದರು. ನನಗೆ ಬೇಡ ಕೃಷ್ಣ, ಆಗದು ಕೃಷ್ಣ, ನನ್ನಿಂದ ಆಗದು. ಏನು ಯುದ್ಧ ಕ್ಷೇತ್ರ ನಿನಗೆ ಮೊದಲೇ? ನೀನು ಈ ಮೊದಲು ಯುದ್ಧವೇ ಮಾಡಿದವನಲ್ವೇ? ಕೈ ನಡುಕ್ತಾ ಇದೆ, ಕೈಯಲ್ಲಿ ನೀರಿನ ಪಸೆ ಬರ್ತಾ ಇದೆ, ಮುಖ ಒಣತಾ ಇದೆ, ಗಂಟ ಎಂಥ ಮಾತುಗಳಿದು ಕೃಷ್ಣ. ಸಂದರ್ಭದಲ್ಲಿ ಎಂಥ ಆಲೋಚನೆಗಳು ಬರ್ತಾ ಇದೆ? ನಾನು ಈ ಮಾತುಗಳನ್ನು ಕೇಳುವುದಕ್ಕೆ ಸಿದ್ಧನಾಗಿ ಬಂದಿಲ್ಲ. ಯುದ್ಧಕ್ಕಾಗಿ ಬಂದದ್ದು, ಯುದ್ಧ ಮಾಡೋದೇ ಅರ್ಜುನ ಪರಾಕ್ರಮಿ ಎಲ್ಲ ಸರಿ, ಆದರೆ ಯಾವುದು ತಪ್ಪಾಗಿದೆ ಇವಾಗ? ಆದರೆ ಬಂಧು ವರ್ಗದ ಕೂಡೆ ನಾನು ಯುದ್ಧ ಮಾಡಲಾರೆ, ನಾನು ಯುದ್ಧ ಮಾಡಲಾರೆ ಪ್ರಭು. ಕುಲನಾಶಕ್ಕೆ, ಕುಲಧರ್ಮ ನಾಶಕ್ಕೆ ನಾನು ಕಾರಣಲಾಗಲಾರೆ ಪ್ರಭು. ಲುಪ್ತ ಪಿಂಡಕ್ಕೆ, ನಮ್ಮ ಇಡೀ ಕುಲದ ಸಂಚನಯಕ್ಕೆ ನಾನು ಕಾರಣರಾಗಲಾರೆ ಪ್ರಭು. ಪ್ರಭು ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು, ನಾನು ಯುದ್ಧ ಮಾಡಲಾರೆ.
ನಾನು ಕೇಳಿದ್ದು. ನಾನು ಯಾವ ಮಾತಿಗೂ ಅಡ್ಡಿ ಆಡ್ಲಿಲ್ಲ. ಯಾಕೆ, ಒಬ್ಬ ದುಃಖದಲ್ಲಿ ಇದ್ದಾಗ, ನೋವಿನಲ್ಲಿ ಇದ್ದಾಗ, ಆತಂಕದಲ್ಲಿ ಇದ್ದಾಗ, ಮನಸ್ಸಿನಲ್ಲಿ ಕೀಳರಿಮೆ ಬಂದಾಗ ನಾವಾಗ ಮಾಡಬೇಕಾದ ಕೆಲಸ ಮಾತನ್ನು ಕೇಳುವುದು. ಹೌದು, ಆ ಮಾತನ್ನು ಕೇಳಿದ್ದೇನೆ. ನಿನ್ನ ಮನದಲ್ಲಿದ್ದು ದುಃಖವನ್ನೆಲ್ಲ ಹೊರಗೆ ಹಾಕಿದ್ದಿ. ಬಂಧುಗಳು ಯುದ್ಧ ಮಾಡ್ಲಿಕ್ಕೆ ಆಗುವುದಿಲ್ಲ, ಇವರನ್ನೆಲ್ಲ ಕೊಂದರೆ ಕುಲನಾಶ ಆಗ್ತದೆ, ವರ್ಣ ಸಂಕರ ಆಗ್ತದೆ, ನಾಳೆ ಪಿಂಡ ಇಡ್ಲಿಕ್ಕೆ ಜನ ಇರುವುದಿಲ್ಲ. ಎಂಥ ಮಾತಾಡ್ತೀಯ, ಬಂಧುಗಳು ಅಂತ ಹೇಳಿದ್ಯಲ್ಲ, ಯಾರು ಬಂಧುಗಳು? ನಿನ್ನ ತಾತ ಬಂಧುವೇ ಆಗಿದ್ದರೆ ಅವತ್ತು ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಆಯ್ತಲ್ಲ, ಒಂದು ಮಾತನ್ನಾದರೂ ಆಡಿದರೆ ದಿನ ಒಂದಕ್ಕೆ 10,000 ಸೈನಿಕರನ್ನ ಕೊಂತೇನೆ ಅನ್ನಂತ ಶಪಥ ಮಾಡಿದ್ದಾನಲ್ಲ ನಿನ್ನ ಬಂಧು ಅಲ್ಲ, ನಿನ್ನ ಗುರುಗಳು ದ್ರೋಣಾಚಾರ್ಯರು ತನ್ನೆಲ್ಲ ವಿದ್ಯೆಯನ್ನು ನಿನಗೆ ದಾರಿ ಹೇರಿದ್ದಾರೆ ಅಂತ ಅಂದುಕೊಂಡಿದ್ದೀರಿ. ಗೊತ್ತಿಲ್ಲದ ಹಾಗೆ ಅಶ್ವತ್ಥಾಮನಿಗೂ ಕೊಟ್ಟಿದ್ದಾರೆ. ಒಂದು ವೇಳೆ ನಿನ್ನ ಹಿತ ಗುರುವೇ ಆಗಿದ್ರೆ, ಹಿತಶತ್ರುವಾಗಿ ಇಲ್ಲಿ ನಿಲ್ತಿದ್ರೆ, ನಿನ್ನ ಮಾವ ಶಲ್ಯ ಬಂದಿದ್ದ ನಿನ್ನನ್ನೇ ಸೇರುವುದಕ್ಕೆ, ಊಟ ಕೊಟ್ಟರು ಅಂತ ಹೋದಲ್ಲ ದುರ್ಯೋಧನನ ಕಡೆಗೆ, ಅವನು ನಿನಗೆ ಬಂದು ನಿನ್ನ ತಂಗಿ ಜಯದ್ರಥ ನಿನ್ನ ಭಾವ, ಕರ್ಣ ನಿನ್ನ ಹುಟ್ಟಿದಾಗಿಂದ ನಿನ್ನ ಹೆಸರು ಕೇಳಿದಾಗದ ಶತ್ರು, ಭೂರಿಶ್ರವ ಇವರೆಲ್ಲರೂ ನಿನ್ನ ಬಂಧುಗಳು ಅಂದ್ಕೊಳ್ತೀಯಲ್ಲ. ನೀನು ಬಂದಾಗ ಯಾರ ಜೊತೆಗೆ ಬಂದೆ, ಹೋಗುವಾಗ ಯಾರ ಜೊತೆಗೆ ಹೋಗ್ತಿ? ಒಂದೂ ಇಲ್ಲ. ನಾವು ಮೊದಲು ಏನಾಗಿದ್ದೆವು ನಮಗೆ ಗೊತ್ತಿಲ್ಲ, ಮುಂದೆ ಏನಾಗ್ತೇವೆ ಅದೂ ನಮಗೆ ಗೊತ್ತಿಲ್ಲ, ಈ ವ್ಯಕ್ತ ಮಧ್ಯದಲ್ಲಿ ನಾವು ಏನು ಮಾಡಬೇಕು ಅದು ನಮಗೆ ಗೊತ್ತಿರಬೇಕು. ನೀನೀಗ ಯುದ್ಧ ಮಾಡುವುದಿಲ್ಲ, ನಾನಿವರನ್ನು ಕೊಲ್ಲುವುದಿಲ್ಲ ಅಂತ ಬಂದಿಯಲ್ಲ, ನೀನೇನು ನಿನ್ನ ಮಾತನ್ನು ನಡೆಸಿಕೊಡ್ಲಿಕ್ಕೆ ಬಂದದ್ದೆ? ಅದೆಷ್ಟು ಜನರ ಆಶೋತ್ತರಗಳನ್ನು ನಿನ್ನ ಮೇಲೆ ಭರವಸೆ ಇಟ್ಟಿದ್ರು, ನಿನ್ನನ್ನು ಭರವಸೆ ಇಟ್ಟು ನಿನ್ನನ್ನು ಯುದ್ಧಕ್ಕೆ ಕಳಿಸಿದ್ರು, ಅವರ ಕೆಲಸ ಮಾಡಲಿಕ್ಕೆ ಬಂದದ್ದು ನೀನು. ಅದು ಬಿಟ್ಟು ಈ ದೇಹ ಹೋಗ್ತದೆ, ನಿನ್ನ ಶರೀರ ನಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಶ್ರೀಯತೆ ಇತಿ ಶರೀರ ಕ್ಷೀಣ ಆಗ್ಲಿಕ್ಕೆ ಇರುವುದು ಶರೀರ, ವಾಸಾಂಸಿ ಜೀರ್ಣಾನಿಯತೋಪರಾಣಿ. ಹೇಗೆ ವಸ್ತು ಬಟ್ಟೆ ಹಳೆಯದಾದಾಗ ಅದನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸ್ತೇವೋ, ಹಾಗೆಯೇ ಈ ಶರೀರ ನಾಶವಾದಾಗ ಹೊಸ ಶರೀರವನ್ನು ನಾವು ಧರಿಸ್ತೇವೆ. ಹಾಗಾದರೆ ಹೊಸ ಶರೀರಕ್ಕೆ ಹೋಗುವುದು ಯಾವುದು? ಅದು ಆತ್ಮ, ಅದೇ ಪರಮಾತ್ಮ, ಅದೇ ಕ್ಷೇತ್ರಜ್ಞ, ಅದೇ ಆಧ್ಯಾತ್ಮ, ಅದೇ ಪುರುಷ, ಅದೇ ದೈವ, ನಿತ್ಯ ತಾಣು ಸರ್ವಗತಃ ಅಚಲ ಸನಾತನ. ಅದನ್ನು ಕಡಿಯುವುದಕ್ಕಾಗಲಿ, ಕೊಲ್ಲುವುದಕ್ಕಾಗಲಿ, ಛೇದಿಸುವುದಕ್ಕಾಗಲಿ, ಒಣಗಿಸುವುದಕ್ಕಾಗಲಿ ಆಗುವುದಿಲ್ಲ. ಇದನ್ನು ನೀನು ನೆನಪಿನೊಟ್ಟಿಲ್ಲಿ ಇಟ್ಟುಕೊಳ್ಬೇಕು. ಇದು ಜ್ಞಾನಯೋಗ. ಈ ಜ್ಞಾನವನ್ನು ನಾವು ಪಡೆದು ಹೋದ್ಮೇಲೆ ಅದನ್ನ ನಿರಂತರವಾಗಿ ಮನಸ್ಸಲ್ಲಿಟ್ಟುಕೊಂಡು ಕರ್ಮಯೋಗವನ್ನ ಮಾಡಬೇಕು. ಏನು ಕರ್ಮಯೋಗ ಅಂತಂದ್ರೆ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ, ಅಂದ್ರೆ ಕರ್ಮ ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರ, ಹೌದು ಫಲದಲ್ಲಿ ಅಲ್ಲ. ಅಲ್ಲದೆ ಇನ್ನೂ ಒಂದು ಮಾತಿದೆ, ಎಲ್ಲರೂ ಮರೀತಾರೆ, ಕರ್ಮ ಮಾಡದೆ ಇರುವುದರಲ್ಲಿಯೂ ನಿನಗೆ ಅಧಿಕಾರ ಇಲ್ಲ, ಕೆಲಸ ನಿನಗೆ ಮಾಡುವುದಿಲ್ಲ ಅಂತ ನೀನು ಕುಳಿತುಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಒಂದು ಕ್ಷಣ ಕಾಲವು ಕರ್ಮವನ್ನು ಬಿಟ್ಟು ಮನುಷ್ಯನಿಗೆ ಇರ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಯಾವ ಕರ್ಮವನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತ ಆಲೋಚನೆ ಮಾಡುವಲ್ಲಿ ಪಂಡಿತರು ಕೂಡ ಸೋತು ಹೋಗ್ತಾರೆ. ಆಗ ನಮಗೆ ಉಪಕಾರಕ್ಕೆ ಬರುವುದು ಈ ಜ್ಞಾನ. ಈ ಜ್ಞಾನವನ್ನು ತಿಳಿದುಕೊಂಡು ಸತತವಾಗಿ ಭಕ್ತಿಯಿಂದ ಅನನ್ಯ ಚಿಂತೆಯಂತೋ ಮಹಾಂ ಏ ಜನ ಪರ್ಯುಪಾಸತೆ, ಯಾರು ನನ್ನನ್ನು ಸತತವಾಗಿ ಮನದಲ್ಲಿ ಇಟ್ಟುಕೊಂಡು ನೆನಪಿಸಿಕೊಳ್ಳುತ್ತಾರೋ ಅವರಿಗೆ ನಾನು ದಕ್ಕುತ್ತೇನೆ, ಜ್ಞಾನ ದಕ್ಕುತ್ತದೆ. ಕರ್ಮ ಯೋಗ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ನಮ್ಮನ್ನು ನಾವು ಉದ್ಧಾರ ಮಾಡುವವರು ನಾವೇ, ನಮ್ಮನ್ನು ಅವಸಾನಕ್ಕೆ ತೆಗೆದುಕೊಂಡು ಹೋಗುವವರು ನಾನು. ಇಷ್ಟು ಮಾತನ್ನೇ ಹೇಳ್ತೇನಲ್ಲ, ಈಗ ನನಗೊಂದು ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ. ನಾನು ಯಾರು ಅಂತ ನೋಡು, ಯಾರು ಅಷ್ಟಭಸೋ ರುದ್ರ ಸುಮನಸೇ
ಇಷ್ಟು ವಿಚಾರಗಳನ್ನು ತಿಳಿಸಿದ್ದೇನೆ. ನಾವು ಯುದ್ಧಕ್ಕೆ ಬಂದದ್ದು ಯಾವುದಕ್ಕೆ ಕಾರಣಕ್ಕೆ ಬಂದದ್ದು
ಅದು ನಿನಗಿರ್ಬೇಕು, ನೆನಪಿರ್ಬೇಕು. ಯಾವುದೋ ಒಂದು ನಮ್ಮ ಕಾರಣಕ್ಕೆ ನಾವು ಯುದ್ಧಕ್ಕೆ ಬಂದದ್ದಲ್ಲ. ಒಂದು ಜಗತ್ತನ್ನ ಯಾವುದು ನಿಯಂತ್ರಿಸ್ತದೆ ಅದರ ಕೈಗೊಂಬೆಗಳಾಗಿ ನಾವು ಬಂದದ್ದು. ಆದರೆ ಇನ್ನೊಂದು ಮಾತಿದೆ, ನೀನು ಯುದ್ಧ ಮಾಡು ಬಿಡು, ನಿನ್ನಲ್ಲಿ ಒಳಗಿರುವ ಪ್ರಕೃತಿ ಏನಿದೆಯಲ್ಲ ಅದು ಯುದ್ಧ ಮಾಡಿಸ್ತದೆ ಮಾಡಿಸ್ತದೆ. ನಾಡಿದ್ದು ನೀನು ಯುದ್ಧ ಮಾಡದೆ ಹೋದ್ರೆ ಎಲ್ಲರೂ ಕೈ ಚಪ್ಪಾಳೆ ತಟ್ಟು ನಗ್ತಾರೆ, ಅಯ್ಯೋ ಅರ್ಜುನ ಬಿಲ್ಗಾರನಂತೆ ಮೂರು ಲೋಕದ ಗಂಡನಂತೆ ಯುದ್ಧ ಮಾಡದೆ ಹೋದನಂತೆ ಅಂತ. ಇಂಥ ಮಾತು ಕೇಳಿ ಬದುಕುವುದಕ್ಕಿಂತ ಸಾಯುವುದೇ ಎಷ್ಟು ಒಳ್ಳೆಯದು. ಹಾಗಾಗಿ ಹೇಳಿದ್ದೇನೆ, ಯುದ್ಧ ಮಾಡದೇ ಇರುವುದು ತರವಲ್ಲ, ಯುದ್ಧ ಮಾಡಬೇಕು. ಇದು ನನ್ನ ಉಪದೇಶ ನಿನಗೆ ಕೃಷ್ಣ. ಈ ಮಾತನ್ನು ಕೇಳಿ ಯುದ್ಧ ಮಾಡ್ತೀಯೋ ಬಿಡ್ತೀಯೋ ನಿನಗೆ. ಕೃಷ್ಣ ಶಿಷ್ಯರಾಗಿ ಕರೆಸಿಕೊಂಡು ನೀನು ಬುದ್ಧಿವಾದವನ್ನು ಏನೋ ಹೇಳಿದೆ, ನನ್ನ ಮೌಢ್ಯತೆಯನ್ನು ನೀನು ಹೊರಗಿಟ್ಟಿದೆ. ಹೌದಪ್ಪ, ನಾನು ಮೂಢನಾಗಿದ್ದು ಸರಿ, ನನ್ನಲ್ಲಿ ಮೌಢ್ಯ ಕಾಡಿದ್ದು ಸರಿ, ಮೋಹಾಗ್ನಿ ಉರಿದದ್ದು ಸರಿ. ಈಗ ಕ್ರೋಹಾಗ್ನಿ ಹೋಗಿ ಕ್ರೋಧಾಗ್ನಿ ಬಂದಿದೆ, ಎಲ್ಲಿ ಬರಬೇಕು ಅಲ್ಲಿ ಅದು ಬರಬೇಕು. ನನ್ನ ಕೆಲಸವನ್ನು ನಾನು ಮಾಡಬೇಕು, ಕ್ಷತ್ರಿಯನಾಗಿ ಯುದ್ಧ ಮಾಡಬೇಕು ಎಂದು ಹೇಳಿಕೊಟ್ಟವನು ನೀನು ಸರಿ ಅಲ್ವೇ. ನಿನ್ನ ಮಾತಿಗೆ ಒಮ್ಮೆಯೂ ನಾನು ವಿರುದ್ಧವಾಗಿ ಮಾತನಾಡಿದವನಲ್ಲ, ಆದರೆ ಈ ಒಂದು ಸಲ ಮಾತನಾಡಿದೆ ಎಂದಾದರೂ ನೀನು ನನಗೆ ಮನದಟ್ಟನ್ನು ಮಾಡಿದ್ದೀಯಾ ಪ್ರಭು. ಜಗದೋದ್ಧಾರಕ ನೀನು, ನಿನ್ನ ಮಾತಿನಿಂದ ನಾನು ಸಂತುಷ್ಟರಾಗಿದ್ದೇನೆ. ಅಲ್ಲ ಅಲ್ಲ, ನಿನ್ನ ಮಾತಿನಿಂದ ನನಗೆ ಮೌಢ್ಯತ್ತು ಹೋಗಿದೆ, ನಿನಗೆ ಸಂತೋಷವಾಯಿತೇ? ಸಂತೋಷವಾಯಿತು, ಸಂತೋಷವಾಯಿತು. ಇನ್ನೇಕೆ ತಡ, ಎಲ್ಲರೂ ಸಂದಿಗ್ಧರಾಗಿದ್ದಾರೆ, ಗಾಂಧೀವ ಊರು ಜಾಲಿಸುತ್ತಿದೆ. ತೆರಳೋಣ, ತೆರಳೋಣ. ತಲೆ ದುಗಿದಿಸೆ ಮುದದಿಂದ